ನಮಸ್ಕಾರ ಸ್ನೇಹಿತರೆ, ಲಕ್ಕಿ ಟಾಕೀಸ್ಗೆ ಸ್ವಾಗತ. ನಾನಿವತ್ತು ನಿಮ್ಮನ್ನು ಸಿಟಿ ಸೆಂಟ್ರಿಗೆ ಅಂದರೆ ಮೆಜೆಸ್ಟಿಕ್ ಹತ್ರ ಇರುವ ಒಂದು ಪಾಳ್ ಮನೆ ಅಂತ ಹೇಳ್ಬೋದು, ಅಥವಾ ಆವಿನ ಮನೆ ಅಂತ ಹೇಳ್ಬೋದು, ಅಥವಾ ಸೊಳ್ಳೆ ಮನೆ ಅಂತ ಹೇಳ್ಬೋದು. ಈ ಮನೆ 20 ಎಕರೆ ಜಾಗದಲ್ಲಿದೆ. ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ ಅಲ್ವಾ, 20 ಎಕರೆ ಜಾಗ, ಅದು ಮೆಜೆಸ್ಟಿಕ್ ಹತ್ರ ಖಾಲಿ ಬಿದ್ದಿದೆ ಅಂದರೆ ಆಶ್ಚರ್ಯ ಆಗಲೇಬೇಕಲ್ವ? ಅದು ಖಾಲಿ ಬಿದ್ದಿಲ್ಲ, ಶೂಟಿಂಗ್ ಸ್ಟುಡಿಯೋ ಆಗಿದೆ. ಇದೆ ಮಿನರ್ವ ಮಿಲ್. ಈ ಕಡೆ ಎಲ್ಲ ಬರೀ ಬಿಲ್ಡಿಂಗ್ ಅಷ್ಟೇ ಇದು ಈ ಕಡೆ, ಮತ್ತು ಈ ಕಡೆ ನೋಡಿದ್ರೆ ಬರೀ ಮರ ಗಿಡಗಳು, ಒಂಥರ ಕಾಡಿದಂಗಿದೆ. ಇದು ಒಬ್ಬೊಬ್ಬರು ಬಂದರೆ ಭಯನೂ ಆಗುತ್ತೆ ಇಲ್ಲಿ ನೋಡಿ, ಯಾರಿಲ್ಲ ಏನು ಕಾಣಲ್ಲ. ಈ ಜಾಗ ಸೆಂಟ್ರಲ್ ಗೌರ್ಮೆಂಟ್ಗೆ ಸೇರಿದೆ. ಇಲ್ಲಿ ಸಿಕ್ಕಾಪಟ್ಟೆ ಹಾವುಗಳಿವೆ, ಸೊಳ್ಳೆಗಳಿವೆ, ಒಬ್ಬೊಬ್ಬರೇ ಓಡಾಡೋಕ್ಕೆ ಭಯ ಆಗುತ್ತೆ. ಈ ಮಿನರ್ವಾ ಮಿಲ್ ಮೊದಲಿಗೆ ಬಟ್ಟೆ ಫ್ಯಾಕ್ಟ್ರಿ ಆಗಿತ್ತು. ಉತ್ಪಾದನೆ ನಿಂತ ಮೇಲೆ ಸಾಮಗ್ರಿಗಳೆಲ್ಲ ಕೊಟ್ಬಿಟ್ಟಿದ್ದಾರೆ ಅಥವಾ ಮಾರಿದ್ದಾರೆ. ಕೊನೆಗೆ ಖಾಲಿ ಗೋಡನ್ಗಳಾಗಿ ಉಳ್ಕೊಂಡಿದೆ. ಈ ಜಾಗ ಶೂಟಿಂಗ್ ಮಾಡೋರಿಗೆ ತುಂಬ ಅನುಕೂಲ ಆಗಿದ್ದಕ್ಕೆ ಇದನ್ನು ಶೂಟಿಂಗವರು ತುಂಬ ಯೂಸ್ ಮಾಡ್ಕೋತಾ ಇದ್ದಾರೆ. ಮಿನರ್ವಾ ಮಿಲ್ ಸುತ್ತಲೂ ಅಪಾರ್ಟ್ಮೆಂಟ್ಗಳಿದೆ, ಲುಲ್ಲು ಮಾಲ್ ಇದೆ, ಮೆಟ್ರೋ ಸ್ಟೇಷನ್ ಇದೆ. ಸ್ನೇಹಿತರೆ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಇಲ್ಲಿ ಆಲ್ಮೋಸ್ಟ್ ಪ್ರತಿದಿನ ಯಾವುದಾದರೂ ಒಂದು ಶೂಟಿಂಗ್ ನಡೀತಾನೆ ಇರುತ್ತೆ. KGF ಭಾಗ 1 ಭಾಗ 2, 1/2 ಸಿನಿಮಾ ಶೂಟಿಂಗ್ ಈ ಮಿಲ್ನಲ್ಲೇ ನಡೆದಿರೋದು. ಉಪ್ಪಿ ಸರ್ ಅಭಿನಯದ ಕಬ್ಜಾ ಸಿನಿಮಾ ಸಹ ಇದೇ ಮಿಲ್ನಲ್ಲಿ ಶೂಟ್ ಆಗಿದೆ. ಕಬ್ಜಾ, KGF ಸಿನಿಮಾಗಳು ಮಾತ್ರ ಅಲ್ಲ, ಇಲ್ಲಿ 100+ ಸಿನಿಮಾಗಳು ಮತ್ತು ಹಲವು ಸೀರಿಯಲ್ಗಳು ಶೂಟಿಂಗ್ ನಡೆದಿದೆ, ನಡೀತಾನೆ ಇರುತ್ತೆ. ಈಗಲೂ ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇದೆ ನೋಡಿ, ಎಲ್ಲರೂ ಶೂಟಿಂಗಲ್ಲಿ ಎಷ್ಟು ಬ್ಯುಸಿಯಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತ. ಸ್ನೇಹಿತರೆ, ನಿಮಗೆ ಈ ಕಂಬಗಳು ಕಾಣ್ತಿದೆಯಲ್ಲ, ಕಲರ್ ಕಲರು, ಇದೆಲ್ಲವೂ ಸಿನಿಮಾದವರು ಅವ್ರಿಗೆ ಬೇಕಾದಂತೆ ಬಣ್ಣ ಹೊಡ್ಕೊಂಡಿದ್ದಾರೆ. ಆದರೆ ಈ ಕಂಬಗಳೆಲ್ಲವೂ ರಷ್ಯಾ ದೇಶದಿಂದ ತರಿಸಿರೋದಂತೆ. ನನಗೆ ಸೆಕ್ಯೂರಿಟಿ ಒಬ್ಬರು ನನಗೆ ಹೇಳಿದರು, ಅದು ಸತ್ಯನಾ ಸುಳ್ಳ ನನಗೆ ಗೊತ್ತಿಲ್ಲ. ಸಿನಿಮಾದವರೆಲ್ಲ ತರಿಸಿರೋದು ಈ ಫ್ಯಾಕ್ಟ್ರಿ ಕಟ್ಟಬೇಕಾದ್ರೆ ತರಿಸಿರೋದು ನಮ್ಮ ಸರ್ಕಾರದವರು. ಇಲ್ಲೂ ಯಾವುದೋ ಒಂದು ಶೂಟಿಂಗ್ ನಡೀತಾ ಇದೆ, ಯಾವಾಗಲೂ ನಡೀತಾನೆ ಇರುತ್ತೆ ಇಲ್ಲಿ ಶೂಟಿಂಗ್ಗಳು. ಈ ಮಿಲ್ನ ಸುತ್ತಲೂ ಜಾಗನ ನಿಮಗೆ ತೋರಿಸ್ತೀನಿ. ಈಗಾಗಲೇ ನೀವು ಅರ್ಧ ನೋಡಿದ್ದೀರಾ, ಇನ್ನು ಅರ್ಧ ತೋರಿಸ್ತಾ ಇದ್ದೀನಿ ನೋಡಿ. ಲೆಫ್ಟ್ ಸೈಡ್ಗೆ ಬರೀ ಮರ ಗಿಡಗಳಿದೆ, ರೈಟ್ ಸೈಡಲ್ಲಿ ಬಿಲ್ಡಿಂಗ್ ಇರುತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆಗಳಿದೆ, ಹಾಗೆ ಸಿಕ್ಕಾಪಟ್ಟೆ ಹಾವುಗಳೂ ಇವೆ. ಸ್ನೇಹಿತರೆ, ಇಲ್ಲಿ ಒಂದು ಬೋರ್ಡ್ ಇದೆ ನೋಡಿ, ಶೆಟ್ಟಿ ಎಕ್ಸ್ಪೋರ್ಟ್ಸ್ ಬಾಂಬೆ ಅಂತ. ಇದು KGF ಸಿನಿಮಾ ಮಾಡಿರೋದು, ಬಾಂಬೆಯಲ್ಲ, ಕೆಲವೊಂದು ಸೀಕ್ವೆನ್ಸ್ನ ಇಲ್ಲೇ ಶೂಟ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಫುಲ್ಲು KGF ಸಿನಿಮಾ ಶೂಟ್ ಮಾಡುವಂಥ ಜಾಗನೇ ಇದು.
ಈ ಮಿನರ್ವಾ ಮಿಲ್ನಲ್ಲಿ ನೋಡಿ, ಈಗ ಕಾಣ್ತಿದೆಯಲ್ಲ ಎಲ್ಲ ಜಾಗ ಪೂರ್ತಿ ಹೀಗೆ ಇರುತ್ತೆ, ಬರೀ ಕಂಬಗಳು, ಖಾಲಿ ಖಾಲಿ ಜಾಗ. ಸಿನಿಮಾದವರು ಅಂದರೆ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ರೆಡಿ ಮಾಡ್ಕೋತಾರೆ, ಶೂಟ್ ಮಾಡ್ತಾರೆ, ಜೈಲ್ ನಿರ್ಮಾಣ ಮಾಡ್ತಾರೆ, ಮುಂಬೈನ ಗಲ್ಲಿಗಳನ್ನ ಸೆಟ್ ಹಾಕ್ಕೋತಾರೆ, ದೊಡ್ಡ ಸಿಟಿ ಸೆಟ್ ಆಗ್ತಾರೆ, ಪುಟ್ಟ ಹಳ್ಳಿ, ಪ್ರವೇಶ ದ್ವಾರ, ಜೈಲಿನ ಒಳಗಿರುವ ಸಣ್ಣ ಸಣ್ಣ ಸೆಲ್ಗಳು, ಕೈದಿಗಳು ಸೇರುವಂಥ ಜಾಗ, ದೊಡ್ಡ ಸ್ಟ್ರೀಟು, ಪುಟ್ಟ ಸಿಟಿ, ಅಂಗಡಿಗಳು, ವ್ಯಾಪಾರ ಬೀದಿ, ಮೈದಾನ, ಮನೆಗಳು, ಸಾಂಗ್ಸ್ ಮತ್ತು ಫೈಟ್ ಸೀನ್ಗಳು ಹೆಚ್ಚಾಗಿ ಇಲ್ಲೇ ಮಾಡ್ತಾರೆ. ಈ ಜಾಗದಲ್ಲಿ ಸಾಂಗ್ಗೆ ಸೆಟ್ ಹಾಕಿ ಶೂಟ್ ಮಾಡಿದ್ದಾರೆ, ಅದಕ್ಕೆ ಕಲರ್ ಕಲರ್ ಆಗಿದೆ. ಇದೆಲ್ಲ ಸಿನಿಮಾದವರೇ ಅವ್ರಿಗೆ ಬೇಕಾದಂತೆ ಬಣ್ಣ ಹೊಡ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ ಹಳೆ ಬಿಲ್ಡಿಂಗನ್ನು. ನೋಡಿ ಎಷ್ಟು ವಿಶಾಲವಾಗಿದೆ ಇಲ್ಲಿ. ಸ್ನೇಹಿತರೆ, ಈ ಜಾಗ ನೋಡಿ, ಕೆ ಜಿ ಎಫ್ ಸಿನಿಮಾ ಭಾಗ ಒಂದರಲ್ಲಿ ಬಂದು ಬಿದ್ದೋಗುತ್ತಲ್ಲ ಇದೇ ಜಾಗ, ಬಂದು ಇಲ್ಲೇ ಬಿದ್ದೋಗುತ್ತೆ. ಒಳ್ಳೆ ಒಳ್ಳೆ ಪ್ಲಾನ್ ಮಾಡಿ ಹೀರೋ ಇಳಿದು ಆಗ ಬಂದು ತಗೋತಾರಲ್ಲ ಇದೇ ಜಾಗನೇ ಅದು. ಅವುಗಳಿಗೆ ಇಲ್ಲಿ ಜಾಗ ಇಲ್ವಲ್ಲ, ಓಕೆ ಎಲ್ಲ ಇಲ್ಲೇ ಇರ್ತಾವಲ್ಲ ಅವುಗಳು. Yeah.